ಒಂದು ಸುಂದರ ಊರು, ಹೆಸರು ಹೆಣ್ಣು. ಈ ಊರಲ್ಲೊಬ್ಬ ನಾಗರಿಕ ಸಾಧು, ಹೆಸರು ಮದನ್. ಅವನಿಗೆ ತನ್ನೋರು ಅಂತ ಇದ್ದದ್ದು ಅವನ ತಮ್ಮ ಮಾತ್ರ. ಈಗ ಈಸ್ ಆಲ್ ಅಲೋನ್. ಇವನೇ ನೋಡಿ ನಮ್ಮ ಕಥೆಯ ಸಾಧು, ಐ ಮೀನ್ ಸಾಧು ಮದನ್. ಈಗ ಬಿಟ್ಟು ನೋಡೋ, ಹಿಂಗೆ ಆಡ್ತಿದ್ರೆ ಸತೀಶ ಮನೆ ಮರ್ಕೆಂತನ್ಲೇ. ಅಣ್ಣ ನಂದೊಂದು 20 ರೂಪಾಯಿ ಹಾಕಪ್ಪ. ಓ ಹೊಡ್ದಲ್ಲ ಮೊದಲನೇ ಆಟಕ್ಕೆ. ಇದ್ದಾಳಪ್ಪ ಇದ್ದಾಳು, ಊರ್ ಬಂದಾಯ್ತು. ಅಣ್ಣ ನಾಷ್ಟ ಮಾಳೂರಿಂದ ಇಲ್ಲಿ ಕರ್ಕೊಂಬಂದಿರೋದೇ ಹೆಚ್ಚು, ಇನ್ನು ನಾಷ್ಟ ಬೇರೆ ಬೇಕಾ ನಿನಗೆ? ಇವನೇ ನಮ್ಮ ಕಥೆಯ ಇನ್ನೊಂದು ಮುಖ, ಹೆಸರು ಕದ್ರಿ ಉರ್ಫ್ ಕಳ್ಳ ಕದ್ರಿ. ಊರಿಂದ ಊರಿಗೆ ಕಳ್ತಾನ ಮಾಡ್ಕೊಂಡು ಬದುಕೋದೇ ಇವನ್ ಕಸಬು. ಎಲ್ಲೋಗ್ತೀಯ ಹೋಗು, ಹೆಣ್ಣೂರಲ್ಲಿ ನನ್ನ ಕೈಯಲ್ಲಿ ಸಿಕ್ಕೇ ಸಿಕ್ತೀಯಾ. ಇಲ್ಲೇನೋ ನಡೀತಿದೆ. ಇನ್ನೂ ಇಲ್ಲೇ ಇದ್ರೆ ಇರೋದನ್ನು ಕಳ್ಕೊಬೇಕಾಗುತ್ತೆ. ಅಣ್ಣ ಅಣ್ಣ ನಿಮ್ಮ 20 ರೂಪಾಯಿ ತಗೊಳ್ಳಿ. ಥ್ಯಾಂಕ್ಸ್ ಅಪ್ಪ. ಅಣ್ಣ ನನ್ನ ಹೆಸರು ಕದ್ರಿ ಅಂತ, ನಿಮ್ಮ ಜೊತೆ ಕೆಲಸ ಮಾಡ್ಬೇಕಂತಿದ್ದೀನಿ ಅಣ್ಣ. ನನ್ನ ಜೊತೆನ? ಯಾಕೆ? ಹಂಗೆ ಅನ್ನಿಸ್ತಣ್ಣ, ನನಗೆ ನನ್ನೋರು ತನ್ನೋರು ಅಂತ ಯಾರೂ ಇಲ್ಲ, ಊರು ಬಿಟ್ಟು ಬೇರೆ ಬಂದಿದ್ದೀನಿ. ಹೆಂಗಾದರೂ ಮಾಡಿ ಕೆಲಸ ಕೊಡಿ ಅಣ್ಣ. ಪಾಪ ದುಡಿಯೋಕ್ಕಂತ ಊರು ಬಿಟ್ಟು ಬಂದಿದ್ದೇನೆ. ಸರಿ ಬಾಪ್ಪ, ನನ್ನ ಜೊತೆ ವೆಲ್ಡಿಂಗ್ ಶಾಪಲ್ಲಿ ಕೆಲಸ ಮಾಡ್ತೀಯ ತಾನೆ? ಸರಿ ಅಣ್ಣ. ಮುಂಚೆ ಏನು ಮಾಡ್ತಿದ್ದೆ? ಕಳ್ತಾನ. ಹಾಂ, ಕಳ್ತಾನಾಗಿ ಸಿಕ್ಕಾಕೊಂಡಿದ್ದ ಮರಗಳನ್ನ ಮಾರ್ತಾ ಇದ್ದೆ. ಹಂಗೆ ಅಡುಗೆ ಮಾಡಕ್ಕೆ ಬರುತ್ತಾ ನಿಂಗೆ? ಹಾಂ ಅಣ್ಣ ಬರುತ್ತೆ, ಆದರೆ ಹುಳಿಯನ್ನ ಮಾತ್ರ. ಹುಳಿಯನ್ನ ಅಂದರೆ ನಂಗೆ ತುಂಬ ಇಷ್ಟ, ಮಾಡಿಕೊಡೋ? ಹಾಂ ಅಣ್ಣ ಮಾಡಿಕೊಡ್ತೀನಿ. ಏನಪ್ಪ ಮಾಡೋದು? ಏನೋ ಬಾಯಿ ಮಾತಿಗೆ ಸಾರು ಮಾಡ್ಕೊಡ್ತೀನಿ ಅಂದೆ, ಅದಕ್ಕೆ ಮಾಡು ಅಂದ್ಬಿಡಲ್ಲ. ಏನು ಸಾರು ಮಾಡೋದು? ತಗೋ ಲವಂಗ, ಅರಿಶಿನದ ಕೊಂಬು. ಏನಿದು? ಓ ಏಲಕ್ಕಿ. ಹಾ ಅಂತೂ ಹುಳಿ ಹಿಂಡಿ ಹುಳಿ ಸಾರು ಮಾಡಿದ್ದಾಯ್ತು. ತಿಂದು ಏನಾಗ್ತೀಯೋ ಗೊತ್ತಿಲ್ಲ, ನಿನ್ನ ಕರ್ಮ. ಅಡುಗೆ ಮಾಡಕ್ಕೆ ಬರೋಲ್ವ ನಿಂಗೆ? ಹ್ಞೂ ಹ್ಞೂ. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಪ್ಪ, ನಾನು ಹೇಳ್ಕೊಡ್ತೀನಿ ನಿನ್ಗೆ ಸಾರು ಮಾಡೋದನ್ನು. ಗೊತ್ತಾಯ್ತಾ ಹೆಂಗೆ ಮಾಡೋದು ಅಂತ? ಹ್ಞೂ ಅಣ್ಣ. ಚೆನ್ನಾಗಿದೆಯಾ? ಹ್ಞೂ. ತಿನ್ನು ತಿನ್ನು.
ನಾಳೆ ಓನರ್ ಬೇಗ ಬರಕ್ಕೆ ಹೇಳಿದ್ದಾರೆ. ತಾಳ ಊತ ತಗೊಂಬೋಗು. ತಗೊಂಬೋಗು ಬೇಗ. ಎರಡು ರೂಪಾಯಿ ಕಡಿಮೆ ಇದೆಯಲ್ಲ. ಬೆಂಗಳೂರಲ್ಲಿ ಬದುಕಬೇಕಂದ್ರೆ ಏನಿರಬೇಕು? ಏನಿಲ್ಲರ, ಒಂದು ವಿದ್ಯೆ ಇರಬೇಕು, ಇಲ್ಲ ದುಡ್ಡು ಇರಬೇಕು. ಎರಡು ಇಲ್ಲ ಅಂದರೆ? ಒಳ್ಳೆ ಮನಸ್ಸಿರಬೇಕು ಅಷ್ಟು ಸಾಕು. ಅಣ್ಣ ನಂಗೆ ಇದೆಲ್ಲ ಆಗಲ್ಲ. ನೋವು ಲೇ, ವಿದ್ಯೆ ಅನ್ನ ಕೊಡುತ್ತೆ, ಮುಂದೆ ಯೂಸ್ ಆಗುತ್ತೆ, ಕಲಿಯೋ. ಇವ್ರು ಬೇರೆ ಇದಾರ, ಓದ್ ಸತಿ ಚೆಡ್ಡಿ ಹೇಳ್ದಂಗೆ ಈ ಸರಿನೂ ಎಳ್ದ್ಬಿಟ್ರೆ. ಬೇಡಪ್ಪ, ವಾಪಸ್ ಹೋಗಣ. ನಮ್ಮ ಕೈಲಿ ಸೊಸೈಟಿಗೆ ಏನು ಸಾಧ್ಯನೋ ಅದನ್ನ ಮಾಡಬೇಕು. ಸುಮ್ಮನೆ ನೋಡಿದ್ರು ನೋಡದೇ ಇರೋ ಥರ ಹೋಗ್ಬಾರ್ದು. ಯಾಕಣ ಇವತ್ತು ಬೇಗ ಕ್ಲೋಸ್ ಮಾಡ್ದೆ? ಇವತ್ತು ಬೇರೆ ಕೆಲಸ ಇದೆ, ಹೇಳ್ತೀನಿ ಬಾ. ಏನೋ ಸಾಧು ಮದನ್, ಏನು ಸಮಾಚಾರ? ಪರ್ಸನ್ ವೆರಿಫಿಕೇಶನ್ ಫೋನ್ ಬೇಕಾಗಿತ್ತಾ? ಹ್ಞೂ, ಇವತ್ತು ಕೆಲಸ ಬೇಗ ಮುಗೀತು ಅದಕ್ಕೆ. ಹೇಯ್, ಇವನು ಯಾರು ಹೊಸಬ್ಬ? ಆಗಲೇ ಇಬ್ರು ಕೈ ಕೊಟ್ಟಿದ್ದು ಸಾಕಾಗಿಲ್ವಾ? ಬರೋರ್ಗೆಲ್ಲ ಜಾಗ ಕೊಡ್ತೀಯಲ್ಲೋ, ಇನ್ನು ಇವನು ಯಾವಾಗ ಪಂಗ್ನ ಮಾಕ್ತಾನೋ. ಏಯ್, ಇವನು ನನ್ನ ತಮ್ಮ, ಊರಿಂದ ಬಂದಿದ್ದಾನೆ. ಮುಚ್ಚಪ್ಪ, ನೀವು ಓನರ್ ನಮಗೆಲ್ಲ ಹೇಳಿದ್ರು. ಎಲ್ಲ ಹೇಳಿದ್ರು ತಾನೆ, ಈಗ ಫೋನ್ ಕೊಡು. ಬೈಕ್ ಸಕ್ಕತ್ತಾಗೈತೆ, ಹೆಂಗ್ ಮಾಡಿದ್ರು? ಅವ್ರ ಹೆಸರು ಸುರೇಶ್ ಅಂತ. ಅವ್ರ ಹಸು ತೀರ್ಕೊಂಡಾಗ ಅದ್ರ ನೆನಪಲ್ಲಿ ಆ ಕೊಂಬ ಹಾಕ್ಸಿ ಆಲ್ಟ್ರೇಷನ್ ಮಾಡಿದ್ದು. ಒಳ್ಳೆ ಆರ್ಟಿಸ್ಟ್. ಇದು ಆನ್ಲೈನ್ ಜಾಬು, ಪರ್ಸನ್ ವೆರಿಫಿಕೇಶನ್ ಅಂತ. ಕಂಪನಿಯವರು ಅವ್ರ ಎಂಪ್ಲಾಯಿದು ಅಡ್ರೆಸ್ ಕೊಟ್ಟಿರ್ತಾರೆ. ಆ ಅಡ್ರೆಸ್ಗೋಗಿ ಅವ್ರು ಇದಾರೋ ಇಲ್ವೋ ಅಂತ ಕನ್ಫರ್ಮ್ ಮಾಡಿಟ್ಟು ಅವ್ರ ಫೋಟೋ ಹಿಡಿಯೋದು. ಅವ್ರ ಮನೆ ಫೋಟೋನೂ ಹಿಡಿಬೇಕು. ಟಾರ್ಗೆಟ್ಸ್ ಕೊಡ್ತಾರೆ, ಒಂದೊಂದಕ್ಕೂ 70 ರೂಪಾಯಿ ಕೊಡ್ತಾರೆ. ಜಾಸ್ತಿ ಮಾಡಿದ್ರೆ ಜಾಸ್ತಿ ಕೊಡ್ತಾರೆ. ಎಲ್ಲಿ ಆ ಪರ್ಸನ್ದು ಫೋಟೋ ಹಿಡ್ಕೊಂಬಾ, ಹೋಗು, ಹೋಗ್ಬಾ. Hey!
ಆಯ್ತಾ? ದೇವ್ರೆ, ಕದ್ರಿ ಕೊನೆವರೆಗೂ ನನ್ನ ತಮ್ಮನ ಥರನೇ ಇರಲಪ್ಪ. ನಿನಗಿಂತ ಮುಂಚೆ ನನ್ನ ಜೊತೆ ಇಬ್ಬರಿದ್ರು, ಅವ್ರು ನನ್ನ ಹತ್ರ ಇದ್ದಿದ್ದು ಗೋಲ್ಡು ಕ್ಯಾಶು ಕದ್ಕೊಂಡು ಹೋಗ್ಬಿಟ್ರು, ಆಮೇಲೆ ಯಾರನ್ನು ಜೊತೇಲಿ ಇಟ್ಕೊಳ್ಳಿಲ್ಲ. ನಿನ್ನ ಯಾಕೆ ಗೊತ್ತಾ ನನ್ನ ಜೊತೇಲಿ ಇಟ್ಕೊಂಡಿರೋದು? ನಿನ್ನಲ್ಲಿ ನನ್ನ ತಮ್ಮ ಕಾಣಿಸ್ದ, ಅದಕ್ಕೆ. ಯಾವ ಊರಲ್ಲೂ ಇಷ್ಟು ದಿನ ಠಿಕಾಣಿ ಓಡಿರಲಿಲ್ಲ, ಇಲ್ಲಿ ಹಿಂಗೆ ಯಾಕೆ ಆಗ್ತಿದೆ? ಒಂದೇ ಊರಲ್ಲಿರೋದು ತುಂಬ ಡೇಂಜರು. ಆ ಲಾರಿ ಡ್ರೈವರ್ ಹತ್ರ ಬೇರೆ ಸಿಕ್ಕಾಕೊಂಡಿದ್ದೀನಿ, ಇವತ್ತೇ ಎಸ್ಕೇಪ್ ಆಗಬೇಕು. ಅಣ್ಣ, ಮನೆಯಲ್ಲಿ ಇಷ್ಟೊಂದು ಜಾಗ ಇದ್ರು, ನೀವ್ಯಾಕೆ ನಿಮ್ಮ ಕೆಳಗಡೆ ದುಡ್ಡಿಟ್ಕೊಂಡು ಮಲಗ್ತೀರಾ? ಇಲ್ಲಿ ಕಳ್ಳರ ಕಾಟ ಜಾಸ್ತಿ, ಅದಕ್ಕೆ. ಸವಿನಿದ್ದೇಲ್ ಅವ್ರೇ, ಹುಚ್ಚಾಕ ಎಲ್ಲ ದುಡ್ಡು ಎತ್ಕೊಂಡು ಪರಾರಿ ಆಗ್ಬಿಟ್ನಲ್ಲಪ್ಪ. ಅಯ್ಯೋ ದೇವ್ರೆ, ನಾನ್ ನಿನ್ನ ಹತ್ರ ಏನ್ ಬೇಡ್ಕೊಂತೀನೋ ಎಲ್ಲ ಅದ್ರ ವಿರುದ್ಧವಾಗಿ ನಡೆಯುತ್ತಲ್ಲಪ್ಪ. ನಾನ್ ಏನಂತ ತಪ್ಪು ಮಾಡಿದೆ? ಯಾಕೆ ಹಿಂಗಾಗ್ತಿದೆ? ಒಳ್ಳೇದ್ ಮಾಡಕ್ ಹೋದ್ರೆ ಎಲ್ಲರೂ ಕೈ ಕೊಡ್ತಾರಲ್ಲಪ್ಪ. ಮದನ್ ದುಡ್ಡು ದೋಚಿದ ಕದ್ರಿ ಸ್ಥಿತಿ ಹೇಗಿದೆ ಅಂದ್ರೆ, ಈ ಹಾಳಾದ ಮಳೆ ಬೇರೆ, ಟ್ರೈನ್ ಯಾವಾಗ ಬರುತ್ತೋ, ದುಡ್ಡು ಬೇರೆ ಫುಲ್ಲು ನೆಂದೋಗ್ಬಿಟ್ಟಿದೆ. ಅಣ್ಣ, ಬೆಂಗಳೂರಲ್ಲಿ ಬದುಕ್ಬೇಕಂದ್ರೆ ಏನಿರ್ಬೇಕು? ಏನಿಲ್ಲರ, ಒಂದು ವಿದ್ಯೆ ಇರಬೇಕು, ಇಲ್ಲ ದುಡ್ಡು ಇರಬೇಕು. ಎರಡು ಇಲ್ಲ ಅಂದ್ರೆ? ಒಳ್ಳೆ ಮನ್ಸಿರ್ಬೇಕು ಅಷ್ಟು ಸಾಕು. ಅಣ್ಣ, ನಂಗೆ ಇದೆಲ್ಲ ಆಗಲ್ಲ. ನೋವು ಲೇ, ವಿದ್ಯೆ ಅನ್ನ ಕೊಡುತ್ತೆ, ಮುಂದೆ ಯೂಸ್ ಆಗುತ್ತೆ, ಕಲಿಯೋ. ನಿನ್ನಲ್ಲಿ ನನ್ನ ತಮ್ಮ ಕಾಣಿಸ್ದ, ಅದಕ್ಕೆ. ಚ, ಹಿಂಗೆ ಮಾಡಬಾರ್ದಾಗಿತ್ತು, ಅವ್ರ ನಂಬಿಕೆನ ಹಾಳು ಮಾಡಬಾರ್ದಾಗಿತ್ತು. ಏನು ಮಾಡೋಕ್ಕಾಗುತ್ತೆ, ಲೈಫ್ ಹಿಂಗೇನೆ. ಜನ ನನ್ನ ಸಾಧು ಅಂತ ಕರೆಯೋದು ಹಿಂಗಾಗ್ತಿರೋದಕ್ಕೆ ಅಲ್ವಾ? ಇರಲಿ, ದುಡ್ಡು ತಾನೇ ಹೋಗಿದ್ದು, ಕೊನೆಗೆ ವ್ಯಾಲ್ಯೂ ಬರೋದು ಒಳ್ಳೆ ಹೃದಯದಿಂದ, ದುಡ್ಡಿಂದ ಅಲ್ವಲ್ಲ.
ಕದ್ದೋದ್ ಪಾಪಿ, ಎಲ್ಲಿದ್ರು ಚೆನ್ನಾಗಿರ್ಲಿ. ತುತ್ತೇರಿಕೆ, ಡೋರ್ ಲಾಕ್ ಮಾಡೋದನ್ನೇ ಮರ್ತನಲ್ಲಪ್ಪ. ಇವಾಗ ಯಾವನ್ ಬಂದೋ, ಏನ್ ದೋಚಕ್ ಬಂದೋ? ಕ್ಷಮಿಸ್ಬಿಡೋಣ, ಇನ್ಮೇಲೆ ಯಾವತ್ತೂ ಕಳ್ತನ ಮಾಡಲ್ಲ. ನಿಮ್ ತಮ್ಮನಾಗೇ ಬದುಕ್ತೀನಿ. ಓದೋದು ಬರೆಯೋದು ಕಲಿತು ದೊಡ್ಡ ವ್ಯಕ್ತಿ ಆಗ್ತೀನಿ. ತಲೆ ಎತ್ಕೊಂಡು ಬಾಳ್ತೀನಿ. ಹೇ ಕದರಿ, ಇವನ್ ಯಾಕೆ ಬಂದ? ಯಪ್ಪ, ಕದಿಯೋದು ಎಷ್ಟು ಈಸಿ, ವಾಪಸ್ ಎತ್ತಿಡೋದು ಎಷ್ಟು ಕಷ್ಟ. ಯಾಕಣ ಉಚ್ಚ ವಿಯೋಕ? ಅಪ್ಪ ದೇವ್ರೆ, ಒಂದೇ ರಾತ್ರಿಗೆ ಎಷ್ಟೊಂದು ಟ್ವಿಸ್ಟ್ ಕೊಟ್ಟಪ್ಪ. ಅಂತೂ ಕದ್ರಿ ನನ್ನ ತಮ್ಮನ ಥರ ವಾಪಸ್ ಬಂದನಲ್ಲ, ಅಷ್ಟು ಸಾಕು. ಏ ಕದ್ರಿ, ಕದ್ರಿ ಎದ್ದೇಳ. ತಗೋ ಟೀ, ಹೋಗಿ ಉಪ್ಪು ತಗೊಂಬ. ಹಂಗೆ ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ಬಿಟ್ಟು ಬಾ. ಹಾಂ, 500 ರೂಪಾಯಿ ನೋಟು ಇನ್ನೂ ಒದ್ದೆಯಾಗಿದೆ. ನಾನು ಕದ್ದೆ ಅಂತ ಗೊತ್ತಾದ್ಮೇಲೂ ಜೊತೇಲಿ ಇಟ್ಕೊಂಡಿದ್ದಾನಲ್ಲ. ಏನು ಹಂಗೆ ನೋಡ್ತಿದ್ಯಾ? ಹೋಗ್ಬಿಟ್ಟು ಬಾ ಬೇಗ. ಮದನ್ನ ಸಂತಗುಣದಿಂದ ಕದ್ರಿ ಮನಸ್ಸು ಬದಲಾದದ್ದು ಅದ್ಭುತ. ಊರೇನೇ ಅಂದ್ರೂ ತನ್ನ ಕೆಲಸದಲ್ಲಿ ಒಳ್ಳೆ ಮನ್ಸೆಟ್ ಮುಂದೆ ನಡೆಯೋನ್ಗೆ ದೇವ್ರು ಯಾವತ್ತೂ ಕೈಬಿಡಲ್ಲ. ರೌಂಡ್ ರೌಂಡ್ ರೌಂಡ್.